फेब्रवरी ತಿಂಗಳಲ್ಲಿ ಸೂರ್ಯ ಮತ್ತು ಶನಿಯ ಮುಖಾಮುಖಿ ಶನಿ ಗ್ರಹವು ಜನವರಿ 17 ಕ್ಕೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಚಲಿಸುತ್ತಿದ್ದು ಫೆಬ್ರವರಿ 13 ಕ್ಕೆ ಸೂರ್ಯನು ಕುಂಭ ರಾಶಿಗೆ ಚಲಿಸಿದಾಗ ಸೂರ್ಯ ಮತ್ತು ಶನಿ ಗ್ರಹಗಳು ಮುಖಾಮುಖಿಯಾಗಲಿವೆ ನಮಗೆಲ್ಲ ತಿಳಿದಿರುವ ಹಾಗೆ ಸೂರ್ಯನಿಗೆ ಶನಿ ಗ್ರಹವು ಶತ್ರು ಗ್ರಹವಾಗಿದ್ದು ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಸೂರ್ಯ ಶನಿ ಗ್ರಹದ ಮುಖಾಮುಖಿಯಿಂದ ಮೂರು ರಾಶಿಗಳಿಗೆ ಕಷ್ಟವನ್ನು ಕೊಡಲಿದೆ ಇಂದಿನ ವಿಡಿಯೋದಲ್ಲಿ ಸೂರ್ಯ ಮತ್ತು ಶನಿಯ ಮುಖಾಮುಖಿಯಿಂದ ಕಷ್ಟಕ್ಕೆ ಒಳಗಾಗುವ ಮೂರು ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭ ರಾಶಿ ಶನಿ ಮತ್ತು ಸೂರ್ಯನ ಮುಖಾಮುಖಿಯಾಗುವುದರಿಂದ ಕುಂಭ ರಾಶಿಯವರಿಗೆ ಕಷ್ಟಗಳು ಎದುರಾಗಬಹುದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಸ್ನೇಹದ ಮಧ್ಯ ಬಿರುಕು ಮೂಡಬಹುದು ಅವಸರದಲ್ಲಿ ಮನಬಂದಂತೆ ಮಾತಾಡಿ ಪೇಚಿಗೆ ಸಿಲುಕಬಹುದು ಹೊಸ ವ್ಯಾಪಾರಕ್ಕೆ ಕೈ ಹಾಕಬೇಡಿ ವೃಶ್ಚಿಕ ರಾಶಿ ಶನಿ ಮತ್ತು ಸೂರ್ಯನು ಕುಂಭ ರಾಶಿಯಲ್ಲಿ ಚಲಿಸುವುದರಿಂದ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಹಿನ್ನಡೆಯಾಗಲಿದೆ ಆರ್ಥಿಕವಾಗಿ ಬಹಳ ನಷ್ಟ ಅನುಭವಿಸುತ್ತಾರೆ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಮಾತನಾಡುವ ಸಂದರ್ಭದಲ್ಲಿ ಯೋಚಿಸಿ ಮಾತನಾಡಿ ಕರ್ಕಟಕ ರಾಶಿ ಸೂರ್ಯ ಮತ್ತು ಶನಿಯ ಸಂಯೋಗದಿಂದ ಕರ್ಕಟಕ ರಾಶಿಯವರು ಸಹೋದ್ಯೋಗಿಗಳ ಜೊತೆಗಿನ ಆತ್ಮೀಯತೆಯಲ್ಲಿ ಬಿರುಕು ಮೂಡಬಹುದು ಅಪಘಾತವಾಗುವ ಸಾಧ್ಯತೆ ಇದೆ ಆದ್ದರಿಂದ ಜಾಗರೂಕರಾಗಿ ವಾಹನ ಚಲಾಯಿಸಬೇಕು ಹೂಡಿಕೆ ಮಾಡಲು ಉತ್ತಮ ಸಮಯವಲ್ಲ ಅಪರಿಚಿತರ ಜೊತೆ ಸ್ನೇಹ ಸದ್ಯದ ಪರಿಸ್ಥಿತಿಯಲ್ಲಿ ಮಾರಕವಾಗಬಹುದು ಹೂಡಿಕೆ ಮಾಡಬೇಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ